ಇವತ್ತು ಮಕ್ಕಳಾಗಿರ್ಬೋದು ದೊಡ್ಡವರಾಗಿರ್ಬೋದು ಪ್ರತಿಯೊಂದು ನಾವು ಇವತ್ತು ಮೆಡಿಸಿನ್ ಇಂದ ಜೀವನ ಮಾಡ್ತಾ ಇದ್ದೀವಿ. 15 ವರ್ಷಗಳಿಂದ ನಾವು ಈ ಥೆರಪಿನಲ್ಲಿ ರಿಸರ್ಚ್ ಮಾಡ್ತಾ ಇದ್ದೀವಿ. ಅಕ್ಯುಪ್ರೆಷರ್ ಅನ್ನೋದು ಪರ್ಯಾಯ ಔಷಧಿ ಕ್ರಮ, ಇಲ್ಲಿ ಯಾವುದೇ ರೀತಿ ಮೆಡಿಸಿನ್ ಇರಲ್ಲ. ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ದೇಹದ ಮೇಲೆ ಅಂದ್ರೆ, ದೇಹದ ಪ್ರತಿಯೊಂದು ಭಾಗದಲ್ಲಿ ನಮ್ಮ ನರನಾಡಿಗಳು ಎಲ್ಲಿ ಫ್ಲೋ ಆಗ್ತಾ ಇರುತ್ತೆ ಅಲ್ಲಿ ಮೆರಿಡಿಯನ್ಸ್ ಅಂತ ಇರುತ್ತೆ. ಫಾರ್ ಎಕ್ಸಾಂಪಲ್, ಇದು ಲಂಗ್ ಮೆರಿಡಿಯನ್ ಇರುತ್ತೆ, ಸೊ ಇಲ್ಲಿ ಲಾರ್ಜ್ ಇಂಟಸ್ಟೈನ್ ಮೆರಿಡಿಯನ್ ಇರುತ್ತೆ. ಈಚ್ ಮೆರಿಡಿಯನ್ ಅಲ್ಲಿ ನಾವು ತಿಂದಿರ್ತಕ್ಕಂಥ ಆಹಾರ ಎನರ್ಜಿ ಆಗಿ ಕನ್ವರ್ಟ್ ಆಗಿ ಫ್ಲೋ ಆಗ್ತಾ ಇರುತ್ತೆ. ಸುಮಾರು ಜನಕ್ಕೆ ಇವತ್ತು ಬ್ರೀತಿಂಗ್ ಪ್ರಾಬ್ಲಮ್, ವೀಜಿಂಗ್ ಪ್ರಾಬ್ಲಮ್ಸ್ ಇರುತ್ತೆ, ಕೋಲ್ಡ್, ಕಾಫ್, ನೋಸ್ ಬ್ಲಾಕ್, ಪದೇ ಪದೇ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಸುಮಾರು ತಾಯಂದ್ರು ಪದೇ ಪದೇ ಮೆಡಿಸಿನ್ಸ್ ಕೊಡ್ತೀರಾ, ರಿಲೀಫ್ ಆಗುತ್ತೆ ಮತ್ತೆ ಬರುತ್ತೆ. ಯಾಕೆ ಅಂತಂದ್ರೆ, ನೀವು ಕೊಡೋ ಮೆಡಿಸಿನ್ಸ್ ಲಂಗ್ಸಿಗೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥ ಇನ್ಫೆಕ್ಷನ್ಸ್ ಅನ್ನು ಕ್ಲಿಯರ್ ಮಾಡುತ್ತೆ. ನೀವು ಆಂಟಿಬಯೋಟಿಕ್ಸ್ ಕೊಟ್ಟರೆ, ನೀವೇನಾದ್ರೂ ಒಂದು ಕಾಫ್ ಸಿರಪ್ ಕೊಟ್ಟಾಗ ಅಲ್ಲಿರತಕ್ಕಂಥ ಕಫನ ಕರಗಿಸ್ಬಿಟ್ಟು ಕ್ಲಿಯರ್ ಮಾಡುತ್ತೆ. ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಮತ್ತೆ ಬರುತ್ತೆ, ಮತ್ತೆ ಯಾಕೆ ಬರುತ್ತೆ? ಲಂಗ್ಸು ಬಿಸಿ ಇಲ್ಲ, ವಾರ್ಮ್ ಇಲ್ಲ. ಈ ಬಿಸಿನೇ ನಾವು ಇಮ್ಯುನಿಟಿ ಅಂತ ಕರಿತೀವಿ. ಸೊ ಈ ಅಕ್ಯುಪ್ರೆಷರ್ ಟೆಕ್ನಿಕ್ಸ್ ಅಲ್ಲಿ ಕೆಲವೊಂದು ಪಾಯಿಂಟ್ಸ್ ಅನ್ನು ಕಳಿಸ್ಕೊಡ್ತೀವಿ, ಕೆಲವೊಂದು ಅಕ್ಯುಪ್ರೆಷರ್, ಕೆಲವೊಂದು ಮರ್ಮ ಪಾಯಿಂಟ್ಸ್ ಅನ್ನು ಕಳಿಸ್ಕೊಡ್ತೀವಿ. ಈ ಲಂಗ್ ಮೆರಿಡಿಯನ್ ಎಲ್ಲಿ ಫ್ಲೋ ಆಗುತ್ತೋ ಕೆಲವೊಂದು ಪಾಯಿಂಟ್ಸನ್ನು ಜಸ್ಟ್ ಪ್ರೆಷರ್ ಮಾಡಿದಾಗ ಇಲ್ಲಿ ಮಾಡ್ಬೋದು. ಸೊ ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಮಾಡ್ಬೋದು, ಕೆಲವೊಂದು ಪಾಯಿಂಟ್ಸ್ ಇಲ್ಲಿ ಮಾಡ್ತೀವಿ. ಈ ಪ್ರೆಷರ್ ಪಾಯಿಂಟ್ಸನ್ನು ನಾವು ಆಕ್ಟಿವೇಟ್ ಮಾಡಿದಾಗ ಸೊ ಲಂಗ್ಸನ್ನು ಕೋಲ್ಡ್ ಆದರೂ ಮಾಡ್ಬೋದು, ಬಿಸಿ ಆದರೂ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಡ್ರೈ ಕಾಫ್ ಇತ್ತು, ಸೊ ಲಂಗ್ಸ್ ಹೀಟ್ ಆಗಿಬಿಟ್ಟು ಡ್ರೈ ಆಗಿರುತ್ತೆ. ಸೊ ಅಂಥವ್ರನ್ನ ಕೋಲ್ಡ್ ಮಾಡೋದಕ್ಕೆ ಕೆಲವೊಂದು ಪಾಯಿಂಟ್ಸ್ ಯೂಸ್ ಮಾಡ್ತೀವಿ. ಸೊ ಈ ಥರ ದೇಹದ ಪ್ರತಿಯೊಂದು ಕಾಯಿಲೆಗೂ, ನಿಮಗೆ ಮಂಡಿ ನೋವು ಇರ್ಬೋದು, ಬ್ಯಾಕ್ ಪೇನ್ ಇರ್ಬೋದು, ಈವನ್ ನಿಮ್ಮ ಬಿ ಪಿ ಶುಗರ್ನು ಮೆಡಿಸಿನ್ ಇಲ್ಲದೆ ಕಂಟ್ರೋಲ್ ಮಾಡ್ಬೋದು. ಅಂಥ ಅದ್ಭುತವಾದ ಕಲೆನ ನಮ್ಮ ಹಿರಿಯರು ನಮಗೋಸ್ಕರ ಬಿಟ್ಟೋಗಿದ್ದಾರೆ. ದಿಸ್ ಈಸ್ ನಾಟ್ ಚೈನೀಸ್ ಮೆಡಿಸಿನ್, ಇಟ್ ಇಸ್ ಪಕ್ಕಾ ಇಂಡಿಯನ್ ಲೋಕಲ್ ಪದ್ಧತಿ. ಯಾಕೆ ಅಂತಂದರೆ, ಇವತ್ತೇನು ನಾವು ಕಡ್ಗ ಹಾಕೋತೀವಿ, ಮೂಗುತಿ ಹಾಕೋತೀವಿ, ಓಲೆ ಹಾಕೋತೀವಿ, ಪ್ರತಿಯೊಂದು ಪ್ರೆಷರ್ ಪಾಯಿಂಟ್ಸ್ ಮೆಡಿಸಿನ್ ಇಲ್ಲದೆ ಕಂಟ್ರೋಲ್ ಮಾಡೋಂಥ ಪದ್ಧತಿ ನಮ್ಮ ಮನೆಗಳಲ್ಲಿ ಇದೆ. ಸೊ ಹಾಗಾಗಿ ಇದನ್ನು ಮತ್ತೆ ತರೋ ಪ್ರಯತ್ನನ ಬಸವಾಕ್ಯು ಅಕಾಡೆಮಿ ಮಾಡ್ತಾ ಇದೆ. ನಿಮ್ಗೆ ಏನೇ ಒಂದು ಸಜೆಷನ್ಸ್ ಬೇಕು, ಸಪೋರ್ಟ್ ಬೇಕಂದ್ರೆ ನಮ್ಮ ಕಡೆಯಿಂದ ಸಿಗುತ್ತೆ. ಮನೆ ಮನೆಗೆ ಈ ಅಕ್ಯುಪ್ರೆಷರ್ನ ಬಿತ್ತಿಸೋಣ. ಮೆಡಿಸಿನ್ ತಗೊಳೋರ್ನ ನೋಡೋಕೆ ನನಗಿಷ್ಟ ಇಲ್ಲ.